ಇನ್ನು ಈ ಸರ್ಕಾರಕ್ಕೆ ಗೊತ್ತೂ ಇಲ್ಲ ಗುರಿಯೂ ಇಲ್ಲ. ಯಡಿಯೂರಪ್ಪನವರ ಒಂದು ಆರೋಪ ಇದು. ಸಿಎಂ ಹೆಸರು ಹೇಳಿ ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಸಾಲ ಮನ್ನಾ ಭರವಸೆಯನ್ನು ಕೂಡ ಈಡೇರ್ತಿಲ್ಲ. ಈ ಸರ್ಕಾರಕ್ಕೆ ಗೊತ್ತೂ ಇಲ್ಲ ಗುರಿ ಇಲ್ಲ ಅಂತ ಕುಮಾರಸ್ವಾಮಿ ಅವರ ವಿರುದ್ಧ ಈಗ ವಾಗ್ದಾಳಿಯನ್ನು ನಡೆಸಿರೋದು ಯಡಿಯೂರಪ್ಪನವರು. ಸಾಂದರ್ಭಿಕ ಕೂಸಿಗೆ ಯಾವುದೇ ರೀತಿಯಾದಂತಹ ದಿಕ್ಕು ದಿಸೆಯೇ ಇಲ್ಲ. ಸಾಲ ಮನ್ನಾ ಭರವಸೆ ಮಾಡಿ 6 ತಿಂಗಳಾಯ್ತು, ಆದರೂ ಕೂಡ ಅದು ಇದು ಕಾರಣ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಸಾಲ ಮನ್ನದ ಬಗ್ಗೆ 6 ತಿಂಗಳಾಯ್ತು ಈಗ ಹೇಳಿ, ಆದ್ರೆ ಅದಕ್ಕೊಂದಷ್ಟು ಸಬೂಬನ್ನು ಹೇಳ್ತಾ ಓಡಾಡ್ತಿದ್ದೀರಿ ಅಂತ. ಅರ್ಧ ದಿನ ದೇಗುಲಗಳಿಗೆ ಓಡಾಡಿ ಕಾಲವನ್ನ ಕಳೀತೀರಿ, ಪೊಳ್ಳು ಭರವಸೆಯನ್ನ ನೀಡಿ ಓಡಾಡ್ತಾ ಇದ್ದೀರಿ ಕುಮಾರಸ್ವಾಮಿ ಅವರೇ. ನೀವು ಈ ರೀತಿಯಾಗಿ BSY ಆರೋಪವನ್ನ ಮಾಡ್ತಿರೋದು, ವಾಗ್ದಾಳಿಯನ್ನು ನಡೆಸಿರೋದು BJPಯ ಮೇಲೆ, BJPಯ ಕಡೆಯಿಂದ JDSನ ಮೇಲೆ, ಮೈತ್ರಿ ಸರ್ಕಾರದ ಮೇಲೆ. ರೈತರ ಆತ್ಮಹತ್ಯೆಗೆ ನೀವೇ ಕಾರಣರಾಗ್ತೀರಿ. ಸಾಂದರ್ಭಿಕ ಕೂಸಿಗೆ ಯಾವುದೇ ರೀತಿಯಾದಂತ ಗೊತ್ತು ಗುರಿ ಇಲ್ಲ ಅಂತ ಸಿಎಂ ವಿರುದ್ಧ BSY ಅವರು ತೀವ್ರವಾದಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಹ ಮಂಡ್ಯ ಮತ್ತು ಕಲಬುರಗಿಯಲ್ಲಿ ಆತ್ಮಹತ್ಯೆ ಆಗಿದೆ. ಇದಕ್ಕೆ ಮುಖ್ಯಮಂತ್ರಿಗಳೇ ನೇರ ಹೊಣೆ. ಆತ್ಮಹತ್ಯೆ ಮಾಡ್ಕೊಳ್ತಿರುವಂಥ ರೈತರೇ ರೈತರ ಮುಖ್ಯಮಂತ್ರಿಗಳ ಹೆಸರನ್ನ ಬರೆದು ಆತ್ಮಹತ್ಯೆಯನ್ನು ಮಾಡ್ಕೊತಾ ಇದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದಾಗೆ ಇದೊಂದು ಸಾಂದರ್ಭಿಕ ಶಿಶು, ಸಾಂದರ್ಭಿಕ ಕೂಸಿಗೆ ಯಾವುದೇ ಗೊತ್ತು ಗುರಿ ಇರೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಮೇಲೆ ಹಿಡ್ತಾನೇ ಇಲ್ಲ. ಅವರು ಅರ್ಧ ದಿವಸ ದೇವಸ್ಥಾನಗಳಲ್ಲಿ, ಇನ್ನುಳಿದ ದಿವಸಗಳಲ್ಲಿ ಐಷಾರಾಮಿ ಹೋಟೆಲ್ಗಳಲ್ಲಿ ಕಾಲಹರಣ ಮಾಡ್ತಾ ಇರುವಂಥದ್ದು ಬಹುಶಃ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಯಾವುದೇ ಮುಖ್ಯಮಂತ್ರಿ ಇವತ್ತು ವಿಧಾನಸೌಧದಲ್ಲಿ ಕೆಲಸ ಮಾಡಬೇಕಾಗಿದ್ದಂಥ ಪವಿತ್ರವಾದ ಕ್ಷೇತ್ರ ಬಿಟ್ಟು ಹೋಟೆಲಲ್ಲಿ ಕುಂತು ವ್ಯವಹಾರಗಳನ್ನು ಮಾಡ್ಕೊಂಡು ಕುಂತ್ಕೊಳ್ತೀನಿ, ಅದೇ ದೊಡ್ಡ ಸಾಧನೆ ಅಂತೇಳಿ ಅವರು ಮಾತನಾಡುವಂಥದ್ದು ಶೋಭೆ ತರುವಂಥದ್ದಲ್ಲ. ಇವತ್ತು ಬೆಂಗಳೂರಿನಲ್ಲಿ ಇಬ್ಬರು ರೌಡಿ ಶೀಟರ್ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಹಂತಕರು ಓಡಾಡುವಂತಹ ದೃಶ್ಯ CCTVಯಲ್ಲಿ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಪಳನಿ ಮತ್ತು ಮುರುಗನವರ ಹತ್ಯೆಗೆ ಸಂಬಂಧಪಟ್ಟಂತೆ ರೌಡಿ ಶೀಟರ್ಗಳೇನು ಹತ್ಯೆ ಆಗಿತ್ತು, ಹಂತಕರು ಓಡಾಡುವಂತಹ ದೃಶ್ಯ CCTVಯಲ್ಲಿ ದಾಖಲಾಗಿದೆ. ಅದೇ ರೀತಿಯಾಗಿ ಆಟೋದಲ್ಲಿ ಬಂದಂತಹ ರೌಡಿಗಳು ಹತ್ಯೆ ಮಾಡಿರ್ತಾರೆ, ಆ ರೀತಿಯಾದಂತಹ ದೃಶ್ಯಗಳು, ಭಯಾನಕ ದೃಶ್ಯಗಳು ಈಗ CCTVಯಲ್ಲಿ ಸೆರೆಯಾಗಿದೆ. ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ಮಚ್ಚು ಲಾಂಗ್ಗಳ ಅಬ್ಬರ ಇದೆ ಅನ್ನೋದಕ್ಕೆ ದೃಶ್ಯ ಸಾಕ್ಷಿಯಾಗಿದೆ. ಮಚ್ಚು ಲಾಂಗ್ಗಳನ್ನು ಹಿಡಿದು ರೌಡಿ ಶೀಟರ್ ಪಳನಿ ಮತ್ತು ಮುರುಗನ್ ಹತ್ಯೆ ಆಗಿತ್ತು. ಆ ಒಂದು ಹತ್ಯೆಯ CCTV ದೃಶ್ಯಗಳು ಈಗ ಲಭ್ಯವಾಗಿದೆ. BTS ಮಂಚ ಆ್ಯಂಡ್ ಟೀಮ್ ಮಾಡಿದಂತಹ ಹತ್ಯೆ ಇದು. ಇದರ CCTV ದೃಶ್ಯಾವಳಿಗಳು ಈಗ ಲಭ್ಯವಾಗಿದೆ. ಹಂತಕರ ಚಲನವಲನ CCTVಯಲ್ಲಿ ಸೆರೆಯಾಗಿರುವುದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾವ ರೀತಿ ಪ್ಲಾನ್ ಮಾಡಿದ್ರು, ಯಾವ ರೀತಿ ಬಂದು ಅಟ್ಯಾಕ್ ಮಾಡಿದ್ರು, ಈ ಎಲ್ಲಾ ಭಯಾನಕ ದೃಶ್ಯಗಳು ಇದೀಗ ಪಳನಿಯನ್ನು ಅಟ್ಟಿಸಿಕೊಂಡು ಹೋಗ್ತಿರುವಂತಹ ದೃಶ್ಯಗಳು ಈಗ CCTVಯಲ್ಲಿ ಗೊತ್ತಾಗಿರೋದು. ಯಾವ ರೀತಿ ಕೊಲೆ ಆಯಿತು ನೀವಲ್ಲಿ ಗಮನಿಸ್ತಾ ಇರಬಹುದು. ಈ ಕಡೆ ರೌಡಿ ಶೀಟರ್ ಪಳನಿಯ ಫೋಟೋ ನೋಡ್ತಿದ್ರೆ, ಇನ್ನೊಂದು ಕಡೆ CCTVಯಲ್ಲಿ ಯಾವ ರೀತಿಯಾಗಿ ಹಂತಕರು ನಿಧಾನವಾಗಿ ಬಂದು ಆಟೋ ಬಂದಲ್ಲಿ ನಿಲ್ಲುತ್ತೆ, ನಂತರ ಒಬ್ಬ ವ್ಯಕ್ತಿ ಅಲ್ಲಿಂದ ಹೊರಬರ್ತಾನೆ, ನಂತರ ಅಲ್ಲಿ ನೋಡಬಹುದು ಲಾಂಗು ಮಚ್ಚುಗಳನ್ನು ಹಿಡಿದು ನಂತರ ವಾಪಸ್ ಬಂದು ಅದೇ ಆಟೋದಲ್ಲಿ ಅವರು ಕುಳಿತುಕೊಳ್ಳುವಂತಹ ದೃಶ್ಯ. ಈ ರೀತಿಯಾಗಿ ಕುಲ್ಲಂ ಕುಲ್ಲ ಬೆಂಗಳೂರಿನ ರಸ್ತೆಗಳಲ್ಲಿ ಯಾವ ರೀತಿಯಾಗಿ ರೌಡಿ ಶೀಟರ್ಗಳನ್ನು ಹತ್ಯೆ ಮಾಡುವಂತಹ ಕೆಲಸಗಳು, ಕ್ರಿಮಿನಲ್ ಆಕ್ಟಿವಿಟಿಗಳು ನಡೆಯುತ್ತೆ, ಈ ರೀತಿ ನಡೆದಿದೆ. ಅಲ್ಲಿನ ದೃಶ್ಯಗಳು ನೋಡ್ತಾ ಇದ್ರೆ CCTVಯಲ್ಲಿ ಒಂದು ಹೊಂಡಾ ಆಕ್ಟಿವ ಜೊತೆಗೆ ಒಂದು ಆಟೋ, ಮೊದಲಿಗೆ ಒಂದು ಆಟೋ ಬಂದು ನಿಲ್ಲುತ್ತೆ, ಅದರಿಂದ ಒಬ್ಬ ವ್ಯಕ್ತಿ ಬರ್ತಾನೆ. ಫಸ್ಟ್ ಪಳನಿ ಮತ್ತು ಮುರುಗನ್ ಬಾರ್ಲ್ ಇರೋದು ಗೊತ್ತಿರುತ್ತೆ, ಬಾರ್ನಿಂದ ಹೊರಬರ್ತಾ ಇದ್ದಂತೆ ಈ ರೀತಿಯಾದಂತಹ ಅಟ್ಯಾಕ್ ಆಗಿರೋದು. ಪಳನಿಯನ್ನ ಅಟ್ಟಾಡಿಸಿ ಅಲ್ಲಿ ಹತ್ಯೆ ಮಾಡಿರ್ತಾರೆ, ಆ ರೀತಿ ಮುರುಗನ್ ಹತ್ಯೆ ಕೂಡ ಆಗಿರುತ್ತೆ. ಅವತ್ತು ಅಲ್ಲಿನ ದೃಶ್ಯಗಳು ಯಾವ ರೀತಿಯಾಗಿತ್ತು, ಯಾವ ರೀತಿಯಲ್ಲಿ ಬರ್ತಾರೆ ಹಂತಕರು, BTS ಮಂಜ ಮತ್ತು ಆತನ ಟೀಮ್ ಯಾವ ರೀತಿಯಾಗಿ ಬರುತ್ತೆ, ಯಾವ ರೀತಿಯಾಗಿ ಅಟ್ಟಾಡಿಸ್ಕೊಂಡು ಹೋಗ್ತಾರೆ, ಇದೆಲ್ಲ ದೃಶ್ಯಗಳು ಕೂಡ CCTVಯಲ್ಲಿ ಸೆರೆಯಾಗಿದೆ. ಒಂದ್ ರೀತಿಯಾಗಿ ಸಿನಿಮೆಯ ದೃಶ್ಯಗಳು ಇದು ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಸಿನಿಮಾದಲ್ಲಿ ಯಾವ ರೀತಿಯಾಗಿ ಒಂದು ಕೊಲೆ ಸ್ಕೆಚ್ ಆಗುತ್ತೆ ಎಲ್ಲ ಕೂಡ ನೋಡ್ತಾ ಇರ್ತೀರಾ, ಅದು ಯಾವುದೇ ಸಿನಿಮಾದ ದೃಶ್ಯಗಳಲ್ಲ, ನಿಜವಾದ ದೃಶ್ಯಗಳು. ಬೆಂಗಳೂರಿನ ಕೋಣನಕುಂಟಿಯ ಗಲ್ಲಿಯಲ್ಲಿ ಯಾವ ರೀತಿಯಾಗಿ ಹತ್ಯೆಗೆ ಪ್ಲಾನ್ ಮಾಡಕ್ಕೆ ಬರ್ತಾರೆ, ಅಲ್ಲಿ ಬಂದು ಹತ್ಯೆ ಮಾಡ್ತಾರೆ, ನಂತರ ಹೋಗ್ತಿರುವಂತಹ ದೃಶ್ಯಗಳು, ಅಟ್ಟಾಡ್ಸ್ಕೊಂಡು ಬರ್ತಿರುವಂತಹ ದೃಶ್ಯಗಳನ್ನು ನೀವು ಅಲ್ಲಿ ನೋಡಬಹುದು, ಯಾವ ರೀತಿಯಾಗಿ ಅವ್ರನ್ನ ಚೇಸ್ ಮಾಡ್ಕೊಂಡು ಬರ್ತಾರೆ ಅಂತ. ಈ ಎಲ್ಲಾ ದೃಶ್ಯಾವಳಿಗಳು ಈಗ CCTVಯಲ್ಲಿ ಸೆರೆಯಾಗಿದೆ. ಎಷ್ಟು ಭಯಾನಕವಾಗಿರುತ್ತೆ, ಅದೇ ರೀತಿಯಾಗಿ ಕ್ರಿಮಿನಲ್ ಆಕ್ಟಿವಿಟಿಗಳು ಯಾವುದೇ ಕರುಣೆ, ಯಾವುದೇ ರೀತಿಯಾದಂತಹ ಆತಂಕ ಇಲ್ಲದೆ ಇಲ್ಲಿ ನಡೀತಿರೋದು ಬಹಳ ಸ್ಪಷ್ಟವಾಗಿ CCTV ದೃಶ್ಯಗಳ ಮೂಲಕ ನೀವು ನೋಡಬಹುದು. ಇನ್ನೊಂದು ಕಡೆ ಪಳನಿ ರೌಡಿ ಶೀಟರ್ ಜೊತೆಗೆ ಮುರುಗನ್ ಇಬ್ಬರ ಹತ್ಯೆ ಕೂಡ ಆಗಿರುತ್ತೆ. ಸುಮಾರು 7 ವರ್ಷಗಳ ದ್ವೇಷ ಅದು. ಆ ಒಂದು 7 ವರ್ಷಗಳ ದ್ವೇಷ ಕೊಲೆಯಲ್ಲಿ ಅಂತ್ಯವಾಗಿದೆ. ರೌಡಿ ಶೀಟರ್ ಪಳನಿ ಮತ್ತು ಮುರುಗನ್ ಇಬ್ಬರನ್ನು ಕೂಡ BTS ಮಂಜ ಮತ್ತು ಅವರ ಟೀಮ್ ಏನಿದೆ ಈ ರೀತಿ ಅಟ್ಟಾಡಿಸಿ ಕೋಣನಕುಂಟೆಯ ಗಲ್ಲಿಯಲ್ಲಿ ಒಂದು ಹತ್ಯೆ ಮಾಡಿದ್ದಾರೆ.
ಎಸ್, ಇದು ರೌಡಿ ಶೀಟರ್ ಪಳನಿ ಮತ್ತು ಮುರುಗನ್ ಹತ್ಯೆಗೆ ಸಂಬಂಧಪಟ್ಟಂತಹ ಸಿಸಿಟಿವಿ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಬಿಟಿಎಸ್ ಮಂಜ ಮತ್ತು ಆತನ ಟೀಮ್ ಅವತ್ತಿನ ರಾತ್ರಿ ಕೋಣನಕುಂಟೆಯ ಗಲ್ಲಿಗೆ ಬರುತ್ತೆ, ಒಂದು ಆಟೋ ಬಂದು ಫಸ್ಟ್ಗೆ ನಿಲ್ಲುತ್ತೆ, ಒಬ್ಬ ವ್ಯಕ್ತಿಯೊಬ್ಬ ಬಂದು ನೋಡ್ತಾನೆ, ನಂತರ ಅಲ್ಲಿ ಕ್ಲೀನ್ ಆಗಿ ಪ್ಲಾನ್ ಮಾಡ್ತಾರೆ. ಬಾರ್ನಲ್ಲಿ ಏನು ಆಲ್ಕೋಹಾಲ್ ಪಡೀತಾ ಎಣ್ಣೆ ಹೊಡ್ಕೊಂಡು ಕೂತಿರ್ತಾರಲ್ಲಿ, ಅದಾದ ನಂತರ ಏನಾಗುತ್ತೆ ಆ ದೃಶ್ಯಗಳನ್ನ ನೋಡ್ತಾ ಇರಬಹುದು. ಪಳನಿ ಮತ್ತು ಮುರುಗನ್ ಅನ್ನ ಅಟ್ಟಾಡಿಸಿಕೊಂಡು ಬಂದು ಅಲ್ಲಿ ಚೇಸ್ ಮಾಡ್ತಿರುವಂತ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ರೆ, ಮತ್ತೊಂದು ಹೊಂಡಾ ಆಕ್ಟಿವಾ ಕೂಡ ಬರುತ್ತೆ, ಅದರಲ್ಲಿ ಹಿಂಬದಿ ಕೂತಂತ ವ್ಯಕ್ತಿ ಕೂಡ ಒಂದು ಲಾಂಗ್ ಅನ್ನ ಕೈಯಲ್ಲಿ ಹಿಡ್ಕೊಂಡಿರ್ತಾನೆ. ಈ ರೀತಿಯಾಗಿ ಇನ್ನೂ ಕೂಡ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ರೌಡಿ ಚಟುವಟಿಕೆಗಳು, ಲಾಂಗು ಮಚ್ಚುಗಳು ರಾತ್ರೋರಾತ್ರಿ ಅದೇ ರೀತಿಯಾಗಿ ಈ ರೀತಿ ಅಲ್ಲಿ ಜಳಪಿಸ್ತಾ ಇದೆ ಅಂತ ನೋಡಬಹುದು. ಸಿಸಿಟಿವಿ ದೃಶ್ಯಗಳಲ್ಲಿ ಯಾವ ರೀತಿ ಅವತ್ತು ಆಗಿತ್ತು ಎಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ರೆಕಾರ್ಡ್ ಆಗಿದೆ.